ಮೇಲಾಧಿಕಾರಿಗಳ ಕಿರುಕುಳದಿಂದ ಕೆಎಸ್ಆರ್ಟಿಸಿ ನೌಕರ ಸುಸೈಡ್ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ಶ್ರೀಶೈಲ ಬಸಯ್ಯ ವಿಭೂತಿ 45 ವರ್ಷ ವಯಸ್ಸಾಗಿತ್ತು, ಇವರು ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಬಾಗಲಕೋಟೆಯ ಬೆಳಗ್ಗೆಯ ಬಾಡಿಗೆ ನಿವಾಸದಲ್ಲಿ ಇವರು ವಾಸ ಆಯಿತು. ಸದ್ಯ ಬಾಡಿಗೆ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 2022ರಲ್ಲಿ ಕಿರುಕುಳದ ಬಗ್ಗೆ ಕೂಡ ವಿಡಿಯೋವನ್ನು ಇವರು ಮಾಡಿದ್ರಂತೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆಗೆ ಶ್ರೀಶೈಲ ಬಸಯ್ಯ ವಿಭೂತಿ ಶರಣಾಗಿದ್ದಾರೆ. ಬಿಡಗಿ ತಾಲೂಕಿನ ರೊಳ್ಳಿ ಗ್ರಾಮದ ನಿವಾಸಿ. ಹಾಗೆಯೇ ಸ್ಥಳಕ್ಕೆ ಬಿಳಗಿ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣ 2022ರಲ್ಲಿ ನೀಡಿದಂಥ ಹೇಳಿಕೆ ವಿಡಿಯೋ ಈಗ ವೈರಲ್ ಆಗಿದೆ. ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವ್ರ ಸೆಕ್ಯೂರಿಟಿ ಬಂದಿದ್ದಾರೆ. ಏನಂದ್ರೆ ಬಂದವ್ರು ಹಿಂಗ ಲೆಟರ್ ಬಂದೈತಿ ನಿಂದು ತಗೋ ಅಂತ ಹೇಳಿದ್ರು. ಲೆಟರ್ ಸಸ್ಪೆಂಡ್ ಆರ್ಡರ್ ಲೆಟರ್ ಬಂದೈತಿ ತಗೋ ಅಂದ್ರೆ ನಾ ಏನು ತಪ್ಪ ಮಾಡಿಲ್ಲ, ನಾ ತಗೊಳಂಗಿಲ್ಲ ಅಂದ್ರು. ನಾನು ತಪ್ಪ ಮಾಡಿರ ತಗೋತೀನಿ, ನಾ ತಪ್ಪ ಮಾಡಿಲ್ಲ, ಅಲ್ಲಿ ಅವ್ರಿಗೆ ಹೊಳೆ ಕಳ್ಸು, ನಾ ತಪ್ಪ ಮಾಡಿಲ್ಲ ಏನು ಅಂತಂದ್ರು. ಇವತ್ತು ಎಷ್ಟು ಗಂಟೆ ಸುಮಾರು ಹ್ಯಾಂಗ ಗೊತ್ತಾಯ್ತು ಅಂತೀರಿ? ನಮ್ ತಮ್ಮ ಈಗ ಬಂದ ನೋಡಿದಿನ್ರಿ ಅಲ್ಲಿ, ನಾವು ಫೋನ್ ಹಚ್ಚಿ ಹಚ್ಚಿ ಗಣಪತಿ ಸಂಬಂಧ ನಾನು ನಮ್ಮ ತವ್ರ ಮನಿಗೆ ಹೋಗಿನ್ರಿ. ಹೋಗತ್ಲೆ ನಾ ಈಗ ನಮ್ಮ ಹುಡುಗ ಬಂದು ನೋಡ್ತ್ರಿ ಹಿಂಗ ಮಾಡ್ಕೊಂಡಪ್ಪ ಅಂದ್ರೆ. ಡಿಪೋದ ಬಹಳ ಅರೇಂಜ್ಮೆಂಟ್ ಮಾಡಕತ್ತಾರ್ರಿ, ನಮಗ್ ಡಿಪೋ ಮ್ಯಾನೇಜರ್ ಡ್ಯೂಟಿ ಹಾಕೋರು ಅರೇಂಜ್ಮೆಂಟ್ ಮಾಡಕತ್ತಾರ್ರಿ. ಹಿಂಗಾಗಿ ನನ್ನ ಜೀವನ ಸಾಕು, ಇವರಿಂದ ನನಗೆ ಇದು ಮಾಡ್ಕೋಬೇಕಂತೇಳಿ ಹೋಗಿದ್ದೀನಿ ಸರ್. ಡ್ಯೂಟಿ ಕೊಡ್ತಾ ಇಲ್ಲ ಸರಿಯಾಗಿ, ಒಂಥರ ಮೆಡಿಕಲ್ ಇದು ಲೀವ್ ಇದ್ದು ಅದು ಇಲ್ಲ ಏನಿಲ್ಲ ಈ ಥರ ಮಾಡಿ ಸರ್. ನಾನು ಬದಾಮಿಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಡ್ಯೂಟಿಗೆ ನಿನ್ನೆ ಕಳಿಸ್ಯಾರ ಸರ್, ಕಳಿಸಿ ಇವಾಗ ತೊಗೊಂಡು ಹೋಗಿ ತೊಗೊಂತೇಳಿ ಕೊಡ್ತಾರೆ ಸರ್. ನನಗೆ ಸರ್ ಸೊಲ್ಲಾಪುರ ಹೋಗಿದ್ದೀನಿ ಸರ್. ಹಾಂ ಹೇಳಿದ್ರು ಸರ್ ಅವರು, ಹಂಗಾರೆ ನನಗೆ ರಿಲೀವ್ ಮಾಡ್ತಾರೆ ಮಾಡಿರಿ ಅನ್ನ ಮಾತು ಕೇಳಿದ್ದೀನಿ ಸರ್. ಇಲ್ಲ ನೀವು ಡ್ಯೂಟಿ ಮಾಡ ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ, ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ. ಕೆಎಸ್ಆರ್ಟಿಸಿ ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಮತ್ತು ಡಿಪೋ ಮ್ಯಾನೇಜರ್ ವಿರುದ್ಧ ಆರೋಪ ಕೇಳಿ ಬಂದಿರುವಂಥದ್ದು. ಕಳೆದ 2022ರಲ್ಲಿ ಈ ಆತ್ಮಹತ್ಯೆಯನ್ನು ಈ ಸದ್ಯಕ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಮಾತನಾಡಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಕಳೆದ 2022ರಿಂದಲೂ ಕೂಡ ತನಗೆ ಕಿರುಕುಳ ಇದೆ ಎನ್ನುವ ಆರೋಪ ಅವರು ಮಾಡುತ್ತಲೇ ಬಂದಿದ್ದರು ಎನ್ನುವ ಆರೋಪವನ್ನ ಸದ್ಯಕ್ಕೆ ಮೃತನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇನ್ನು ಈ ಮೃತ ದುರ್ದೈವಿ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿವೆ ನಗರದಲ್ಲಿ ಪಟ್ಟಣದಲ್ಲಿ ಇರುವಂತಹ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 45 ವರ್ಷದ ಶ್ರೀಶೈಲ್ ವಿಭೂತಿ ಎಂದು ಈ ವ್ಯಕ್ತಿಯನ್ನ ಗುರುತಿಸಲಾಗಿದೆ. ಕೆಎಸ್ಆರ್ಟಿಸಿ ನೌಕರರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅವರು ಡ್ಯೂಟಿ ಹಾಕುವ ವಿಚಾರದಲ್ಲಿ ತಮಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಎನ್ನುವ ಆರೋಪವನ್ನ ಅವರು ಮಾಡ್ತಾ ಬಂದಿದ್ರು. ಹೀಗಾಗಿ ಸದ್ಯಕ್ಕೆ ಅವರು ನೇಣಿಗೆ ಶರಣಾಗಿರುವಂತದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೇಲಾಧಿಕಾರಿಗಳ ಕಿರುಕುಳದಿಂದಲೇ ತಮ್ಮ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪವನ್ನ ಕುಟುಂಬಸ್ಥರು ಕೂಡ ಮಾಡ್ತಾ ಇರೋದ್ರಿಂದ ಈ ಕುರಿತು ಸಂಬಂಧಪಟ್ಟಂತಹ ಕೆಎಸ್ಆರ್ಟಿಸಿಯ ಹಿರಿಯ ಅಧಿಕಾರಿಗಳು ಗಮನ ಕೊಟ್ಟು ಈ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕ ಸತ್ಯಾಸತ್ಯ ಹೊರಬರಬೇಕಾಗುತ್ತೆ. ಆರೋಪ ಮಾಡಿರುವಂತಹ ವ್ಯಕ್ತಿ ಸದ್ಯಕ್ಕೆ ನೇಣಿಗೆ ಶರಣಾಗಿರೋದ್ರಿಂದ ಆರೋಪದ ಸತ್ಯಾಸತ್ಯತೆ ಕೂಡ ಹೊರಗಡೆ ತಿಳಿದು ಬರಬೇಕಾಗುತ್ತೆ. ಹೀಗಾಗಿ ಸದ್ಯಕ್ಕೆ ಬಿಳಗಿ ಪೊಲೀಸ್ ಠಾಣೆಯ ಪೊಲೀಸರು ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ಸೋಮಶೇಖರ್ ತಮ್ಮ ಡೀಟೇಲ್ಸ್ಗಾಗಿ. ಅವ್ರು ಈ ಮೊದಲು ಕಾಲ್ ಮಾಡಿದ್ರು ನಮಗೆ, ಅವ್ರಿಗೆ ಈ ಮೊದಲು ಸಸ್ಪೆಂಡ್ ಮಾಡಿದ್ರಿ ಇದೇ ಡಿಪೋದಾಗಿದ್ದಾಗ, ಆಮೇಲೆ ಮತ್ತೆ ಈಗೂ ಸಸ್ಪೆಂಡ್ ಮಾಡ್ಯಾರಿ. ನಮ್ಮಲ್ಲಿ ಏನಿದೆ ಅಂದ್ರೆ ಎನ್ಕ್ವೈರಿ ಮಾಡಿಬಿಟ್ಟು ಸಸ್ಪೆಂಡ್ ಮಾಡ್ಬೇಕಂತೈತಿ, ಬಿಫೋರ ಅಮಾನತ್ ಮಾಡ್ತಾರೆ ರೀ. ಇದಕ್ಕೆ ಯಾವೇನು ನಿಬಂಧನೆ ಇಲ್ಲ ಏನಿಲ್ಲ. ಎಮ್ ಡಿ ಸಾಹೇಬ್ರಿಗೆ ನಾವು ಈ ಮೊದಲು ನಾವು ತಿಳಿಸೇವ್ರಿ, ಅವರು ನಮ್ಗೆ ಹೇಳಿದ್ರಿ ಈ ವರ್ಗಾವಣೆ ಮತ್ತೆ ಈ ಸಸ್ಪೆಂಡ್ ಮಾಡಿ ಮತ್ತೆ ವರ್ಗಾವಣೆ ಮಾಡ್ಯಾರಿ ಇವರಿಗೆ.
ಸುಮ್ಮನೆ ಏನು ವಿನಾಕಾರಣ ಇವು ಕೆಲವೊಂದು ಇನ್ಸ್ಟ್ರಕ್ಷನ್ ಇಲ್ಲಾರ್ದ ಕೆ ಎಂ ಪಿ ಎಲ್ ಕಿರಿಕಿರಿ, ಡಿಪೋ ಮ್ಯಾನೇಜರ್ ಕಿರಿಕಿರಿ, ಡಿ ಸಿ ಅವ್ರ ಕಿರಿಕಿರಿ ಅಂತ ನನಗೆ ಫೋನ್ ಮಾಡಿ ಹೇಳ್ಯಾರ ಅವ್ರು. ಸ್ವತಃ ನನ್ನ ಫೋನಿಗೆ ಮಾಡ್ಯಾರಿ ಡಿ ಸಿ ಅವ್ರ ಕಿರಿಕಿರಿ ಭಾಳಾಗ ಸುರೇಶನ್ನ ನಾ ಸತ್ ಬಿಡ್ತೀನಿ ಅಂತಂದ. ಬೇಡಪ್ಪ ಹಂಗೆಲ್ಲ ಮಾಡ್ಕೋಬೇಡ, ಸೊಸೈಡ್ ಮಾಡ್ಕೊಳ್ಳೋದ್ರಿಂದ ಏನಾಗಂಗಿಲ್ಲ, ಧೈರ್ಯ ತಗೋ ನಾವೆಲ್ಲ ಹೇಳು ನೋಡಿ ಡಿ ಸಿಗೆ ಅಂತ ಹೇಳಿದ್ದೀನಿ ನಾನು. ಆದರೂ ಇಲ್ಲಿ ಸುರೇಶನ್ನ ನನಗೆ ರಗಡಾಗೈತಿ ನಾನು ಹೇಳಕ್ಕೊಂದು ಸಾಯ್ತೀನಿ ಅಂತೇಳಿ ನನ್ನ ಮುಂದೆ ಸ್ವತಃ ಹೇಳೇನು ರೀ. ಅವ ಸರ್ ಅವ್ರು ಈ ಮೊದಲು ಕಾಲ್ ಮಾಡಿದ್ರು ನಮಗೆ, ಅವ್ರಿಗೆ ಈ ಮೊದಲು ಸಸ್ಪೆಂಡ್ ಮಾಡಿದ್ರಿ ಇದೇ ಡಿಪೋದಾಗಿದ್ದಾಗ, ಆಮೇಲೆ ಮತ್ತೆ ಈಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.